ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಕಳಸ ಹಾಗೆ ಅಖಂಡ ದೀಪದ ವಿಸರ್ಜನೆಯನ್ನು ಯಾವಾಗ ಮಾಡಬೇಕು, ಜೊತೆಗೆ ವಿಜಯದಶಮಿ ದಿವಸ ದೇವರ ಮನೆ ಕ್ಲೀನ್ ಮಾಡಿಕೊಂಡು ದೇವರ ಕಳಸ ತೆಗೆದು ತೊಳೆದು ಮತ್ತೆ ನಾವು ಕಳಸವನ್ನು ಸ್ಥಾಪನೆ ಮಾಡ್ಬೋದಾ ಅಂತ ತುಂಬ ಜನ ಕೇಳಿದ್ದಾರೆ. ಇವೆರಡೂ ಪ್ರಶ್ನೆಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ನಾಗ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಶರನ್ನವರಾತ್ರಿಯಲ್ಲಿ 9 ದಿನಗಳ ಕಾಲ ದುರ್ಗೆಯ 9 ಸ್ವರೂಪಗಳನ್ನು ಪೂಜೆ ಮಾಡಿದ್ದೀವಿ. ಇವಾಗ ದುರ್ಗಾ ಮಾತೆಯ ವಿಸರ್ಜನೆಯನ್ನು ಮಾಡುವಂತಹ ಸಂದರ್ಭ. ಯಾವ ಸಮಯದಲ್ಲಿ ದುರ್ಗಾ ವಿಸರ್ಜನೆಯನ್ನು ಮಾಡಬೇಕು ಅಂತ ಕೇಳೋದಾದರೆ, ಈ ಸಲ ನವರಾತ್ರಿಯ 9ನೇ ದಿವಸ ಶುಕ್ರವಾರ ಬಂದಿದೆ. ಸಿದ್ಧಿದಾತ್ರಿ ದೇವಿಯನ್ನು ಪೂಜೆ ಮಾಡಿರ್ತೀವಲ್ವ, ಹಾಗಾಗಿ ಶುಕ್ರವಾರ ದಿವಸ ವಿಸರ್ಜನೆಯನ್ನು ಮಾಡೋ ಹಾಗಿಲ್ಲ. ಶನಿವಾರ ದಿವಸ ವಿಜಯದಶಮಿ ದಿವಸನೇ ನಾವು ಕಳಸ ವಿಸರ್ಜನೆಯನ್ನು ಹಾಗೆ ಅಖಂಡ ದೀಪವನ್ನು ವಿಸರ್ಜನೆಯನ್ನು ಮಾಡಬೇಕು. ಯಾವ ಸಮಯದಲ್ಲಿ ವಿಸರ್ಜನೆ ಮಾಡಬೇಕು ಅಂದರೆ, ರಾಹುಕಾಲ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿ ಬೇಕಿದ್ರೂ ನೀವು ವಿಸರ್ಜನೆಯನ್ನು ಮಾಡ್ಬೋದು. ಆದಷ್ಟು ಸಂಜೆ ಸಮಯದಲ್ಲಿ ವಿಸರ್ಜನೆಯನ್ನು ಮಾಡಿ ತುಂಬ ಒಳ್ಳೆಯದು. ವಿಸರ್ಜನೆ ಮಾಡೋದಕ್ಕಿಂತ ಮುಂಚೆ ಬನ್ನಿ ಮರದ ಪೂಜೆಯನ್ನು ಮಾಡಿ ಬನ್ನಿ ಪತ್ರೆಯನ್ನು ತೊಗೊಂಡು ಬಂದು ದೇವರ ಹತ್ರ ಇಟ್ಟು ಹಿರಿಯರಿಗೆ ಕೊಟ್ಟು ಆಶೀರ್ವಾದವನ್ನು ತಗೊಳ್ಳಿ. ದುರ್ಗಾ ಮಾತೆಗೆ ಕೆಂಪು ನೀರಿನ ಆರತಿ ಅಂದರೆ ದೃಷ್ಟಿಯ ಆರತಿಯನ್ನು ಮಾಡಿ ಅನಂತರ ನೀವು ದೇವಿಯನ್ನು ಕದಲಿಸ್ಬೋದು. ಯಾವ ರೀತಿ ಕದಲಿಸ್ಬೇಕು, ವಿಸರ್ಜನೆ ಮಾಡಬೇಕು ಅಂತ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಖಂಡ ದೀಪವನ್ನು ಹಾಗೆ ಕಳಸವನ್ನು ಫೋಟೋವನ್ನು ಯಾವ ರೀತಿ ವಿಸರ್ಜನೆ ಮಾಡಬೇಕು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಸುಮಾರು ಜನ ವಿಜಯದಶಮಿ ದಿವಸ ದೇವರ ಪಾತ್ರೆಗಳನ್ನು ತೊಳಿಬೋದಾ, ಕಳಸವನ್ನು ತೆಗೆದು ಕ್ಲೀನ್ ಮಾಡಿ ಮತ್ತೆ ಸ್ಥಾಪನೆ ಮಾಡ್ಬೋದಾ ಅಂತ ಕೇಳಿದ್ದಾರೆ. ನವರಾತ್ರಿ ಪೂಜೆಯನ್ನು ಯಾರು ಮಾಡಿಲ್ವೋ ಅಂಥವರು ದೇವ್ರ ಸಾಮಗ್ರಿಗಳನ್ನ ತೊಳ್ಕೊಂಡು ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡ್ಬೋದು. ಆದರೆ ಕಳಸ ನೀವು ದುರ್ಗಾ ಕಳಸವನ್ನು ಸ್ಥಾಪನೆ ಮಾಡಿ ಅಖಂಡ ದೀಪ ಹಚ್ಚಿದ್ದೀರಾ ಮನೆಯಲ್ಲಿ ಅಂತಂದರೆ, ವಿಸರ್ಜನೆ ಆಗೋವರೆಗೂ ಕಳಸವನ್ನು ಕದಲಿಸಿ ತೊಳೆದು ಮತ್ತೆ ಸ್ಥಾಪನೆ ಮಾಡಬಾರ್ದು. ಹಾಗಾಗಿ ವಿಸರ್ಜನೆ ಆದ ನಂತರನೇ ಮಾರನೇ ದಿವಸಕ್ಕೆ ನೀವು ಎತ್ತಿಟ್ಕೊಂಡು ಕಳಸವನ್ನು ತೊಳೆದು ಮರುದಿನ ಕಳಸ ಸ್ಥಾಪನೆಯನ್ನು ಮಾಡ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿ ಕಳಸ ಹಾಗೆ ಅಖಂಡ ದೀಪದ ವಿಸರ್ಜನೆ ಯಾವಾಗ ಮಾಡಬೇಕು, ಜೊತೆಗೆ ವಿಜಯದಶಮಿ ದಿವಸ ನಾವು ದೇವ್ರ ಸಾಮಗ್ರಿಗಳನ್ನ ಅಥವಾ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಬೋದಾ ಬೇಡವಾ ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.